ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಭಾಗಿಯಾಗಲು ತೆರಳಿದ್ದ ವಿದ್ಯಾರ್ಥಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಪುತ್ತೂರಿನ ಖಾಸಗಿ ವಿದ್ಯಾಸಂಸ್ಥೆಯ ವಿರುದ್ಧ ಮರಾಠಿ ಸಂರಕ್ಷಣಾ ಸಮಿತಿ ಆರೋಪಿಸಿದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿನ ಅಂಬಿಕಾ ಪದವಿ ಪೂರ್ವ ಕಾಲೇಜು ಆಡಳಿತ ವಿರುದ್ಧ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿರುದ್ಧ ಮರಾಠಿ ಸಂರಕ್ಷಣಾ ಸಮಿತಿ ಜಿಲ್ಲಾ ಸಮಿತಿ ಅಧ್ಯಕ್ಷ ಅಶೋಕ್ ನಾಯ್ಕ ಅವರು ಪುತ್ತೂರಿನ ಅಂಬಿಕಾ ಪದವಿ ಪೂರ್ವ ಕಾಲೇಜಿನಿಂದ ಈ ಎಡವಟ್ಟು ಮಾಡಲಾಗಿದೆ. ಮಧ್ಯಪ್ರದೇಶದಲ್ಲಿ ಅಖಿಲ ಭಾರತೀಯ ವಿದ್ಯಾಭಾರತಿ ಪ್ರಾಂತೀಯ ಕ್ರೀಡಾಕೂಟದಲ್ಲಿ ಭಾಗಿಯಾಗಬೇಕಿದ್ದ ವಿದ್ಯಾರ್ಥಿಯನ್ನ ಕ್ರೀಡೆಯಲ್ಲ ಭಾಗಿಯಾಗಲು ಮಧ್ಯಪ್ರದೇಶಕ್ಕೆ ಕಾಲೇಜು ಆಡಳಿತ ಮಂಡಳಿ ಕಳುಹಿಸಿತ್ತು. ಆದರೆ ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಬೇಕಾದ ನೋಂದಣಿಯನ್ನೇ ಕಾಲೇಜು ಮಾಡಲಿರಲಿಲ್ಲ. ಮಧ್ಯಪ್ರದೇಶದ ಸತ್ನಾ ಕ್ರೀಡಾಂಗಣಕ್ಕೆ ತಲುಪಿದಾಗ ಈ ನೋಂದಣಿ ಮಾಡದ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಕಾಲೇಜು ಸಿಬ್ಬಂದಿಗಳ ಬಳಿ ಕೇಳಿದಾಗ ಹಾರಿಕೆಯ ಮತ್ತು ಬೇಜವಾಬ್ದಾರಿಯ ಉತ್ತರ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಪ್ರತಿಭಟನೆ ನಡೆಸಲು ನಿರ್ಧರಿಸುವುದಾಗಿ ತಿಳಿಸಿದ್ದಾರೆ. ಈಶ್ವರ್ ನಾಯ್ಕ ಇವರ ಮಗನಾದ ಅಕ್ಷತ್ ಕುಮಾರ್ ಇವನು ಅಂಬಿಕಾ ಪದವಿ ಪೂರ್ವ ಕಾಲೇಜಲ್ಲಿ ಪ್ರಥಮ PUC ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿ. ಹಾಗೆಯೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ದಾಖಲೆಯೊಂದಿಗೆ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ಈ ವಿದ್ಯಾರ್ಥಿ ಅಖಿಲ ಭಾರತೀಯ ವಿದ್ಯಾಭಾರತಿ ಪ್ರಾಂತೀಯ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತದಲ್ಲಿ ಇವರು ರಾಷ್ಟ್ರಮಟ್ಟದಲ್ಲಿ ಆಯ್ಕೆಯಾಗಿದ್ದ. ಎಲ್ಲ ಒಂದು ಕನಸು ಹೊತ್ಕೊಂಡು ಹೋಗಿದ್ದ, ನನಗೆ ರಾಷ್ಟ್ರಮಟ್ಟದಲ್ಲಿ ಈ ಸಲ ಗ್ಯಾರಂಟಿ ಚಿನ್ನದ ಪದಕ ಸಿಗುತ್ತೆ ಹೈ ಜಂಪ್ನಲ್ಲಿ, ಯಾಕೆಂದರೆ ಅವ ರೆಕಾರ್ಡು ಬ್ರೇಕ್ ಮಾಡಿ ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ವಿನ್ ಆದವ. ಆದರೆ ಅವ ಮಧ್ಯಪ್ರದೇಶಕ್ಕೆ 22ನೇ ತಾರೀಕಿಗೆ ಅಲ್ಲಿ ಇಳಿದು ಸಾತ್ನ ಈ ಜಾಗಕ್ಕೆ ಎಲ್ಲಿ ಕ್ರೀಡಾಕೂಟ ಏರ್ಪಡ್ತದೆ ಆ ಜಾಗಕ್ಕೆ ಹೋದಾಗ ಒಂದು ದೊಡ್ಡ ಶಾಕ್ ಕಾದಿತ್ತು ಅವನಿಗೆ. ಅದು ಅಂತಿಂತ ಶಾಕ್ ಅಲ್ಲ, ತಾನು ಏನೊಂದು ಕನಸನ್ನು ಕಟ್ಕೊಂಡು ಹೋಗಿದ್ದ ಅದಕ್ಕೆ ಫುಲ್ಲು ತಣ್ಣೀರೆರಚಿ ಇದೇ ಅಂಬಿಕಾ ವಿದ್ಯಾಲಯ ಅವನ ಒಂದು ಕ್ರೀಡಾ ಕ್ಯಾರಿಯರನ್ನೇ ಮುಗಿಸಿಬಿಟ್ಟಿದ್ದು. ಯಾಕೆಂದರೆ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಇತ್ತು. ಈ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ಮೇಲೆ ಅವರ ಕಾಲೇಜಿಂದ ಒಂದು ರಿಜಿಸ್ಟ್ರೇಷನ್ ಮಾಡಿ ಆ ವಿದ್ಯಾಭಾರತಿ ಇದಕ್ಕೆ ಇವರು ಕಲಿಸಬೇಕಿತ್ತು, ಅದು ಕಲಿಸಿಲ್ಲ. ಬಾಕಿ ಎಲ್ಲ ಸ್ಟೂಡೆಂಟ್ಗಳ ಒಂದು ಪಟ್ಟಿಯನ್ನು ಅಲ್ಲಿ ಕೊಟ್ಟರು ಮಧ್ಯಪ್ರದೇಶದಲ್ಲಿ ಆ ಸಾತ್ನಾ ಕ್ರೀಡಾ ಕಾಂಪ್ಲೆಕ್ಸಲ್ಲಿ ಇದನ್ನೆಲ್ಲ ಕೊಟ್ಟರು. ಇವನ ಹೆಸರು ಇಲ್ಲ, ಅವನಿಗೆ ಆಕಾಶವೇ ಕಲಚಿ ಬಿದ್ದಂತೆ ಆಯಿತು, ಮಾನಸಿಕವಾಗಿ ಜರ್ಜರಿತನಾದ. ಏನು ಮಾಡೋದು ಅಲ್ಲಿ ಅವರು ಒಂದೇ ಹೇಳೋದು, ನೀನು ಡಿಸ್ಕ್ವಾಲಿಫೈ ಆಗಿದೆ, ನಿನ್ನದು ರಿಜಿಸ್ಟರ್ ಆಗಿಲ್ಲ, ನೀನು ವಾಪಸ್ಸು ಊರಿಗೆ ಹೋಗಬೇಕು ಅಂತ. ಪಾಪ ಅವನಿಗೆ ದಿಕ್ಕು ತೋಚದೆ ಅವ ವಾಪಸ್ ಬಂದ.